ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಕೊಡ್ತಾರೆ ಪುನೀತ್ ಎಲ್ಲೊಂದ್ ಕಡೆ ಮೈಸೂರಿಗೆ ಬಂದರೆ ಬಹಳ ಖುಷಿ ಆಗುತ್ತೆ ಮೈಸೂರು ಆ ಸುಂದರ ವಾತಾವರಣ ಚಾಮುಂಡೇಶ್ವರಿ ದರ್ಶನ ಝೂ ಜೊತೆಗೆ ಅರಮನೆ ಎಲ್ಲವನ್ನೂ ಕೂಡ ಕಣ್ತುಂಬಿಕೊಂಡು ಬಹಳ ಖುಷಿಯಿಂದ ಒಳ್ಳೆ ನೆನಪುಗಳ ಜೊತೆ ಊರಿಂದ ವಾಪಸ್ ಬರ್ತೀವಿ ಪ್ರವಾಸಿಗರು ವಾಪಸ್ ಬರ್ತಾರೆ ವಾಪಸ್ ತಮ್ಮೂರಿಗೆ ಮರಳುತ್ತಾರೆ ಅಂದರೆ ಈಗ ಈ ಧೂಳಿನ ರಸ್ತೆಯ ಕಿರಿಕಿರಿಯೊಂದಿಗೆ ವಾಪಸ್ ಮರಳಬೇಕಲ್ಲ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಏನಂತಾರೆ ಜನ ಅಲ್ಲಿನ ಸ್ಥಳೀಯರೇನು ಹೇಳ್ತಾರೆ ಮಾತಾಡಿಸೋದಾದರೆ ಪುನೀತ್ ದಶರಥ ನಿಜವಾಗ್ಲೂ ಕೂಡ ಮೈಸೂರಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಯಾಕೆಂತ ಹೇಳಿದ್ರೆ ಮೈಸೂರಿನ ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಅರಮನೆ ನಗರ ಕೂಡ ಕರೆಯಲಾಗುತ್ತೆ ಇಂಥ ನಗರ ಒಂದು ಏನು ಕ್ಲೀನ್ ಸಿಟಿ ಅನ್ನೋ ಒಂದು ಹೆಸರನ್ನು ಪಡೆದುಕೊಂಡಿದೆ ಆದ್ರೆ ಈಗ ಮೈಸೂರಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಇಡೀ ಮೈಸೂರು ಏನು ಸಾಂಸ್ಕೃತಿಕ ನಗರಿ ಅನ್ನೋದ್ರ ಬದಲಾಗಿ ಗುಂಡಿ ಬಿದ್ದ ನಗರಿ ಅಂತ ಕೂಡ ಹೇಳಬಹುದು ಅಷ್ಟರ ಮಟ್ಟಿಗೆ ರಸ್ತೆಗಳು ಹಾಳಾಗಿದ್ದಾವೆ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇದ್ದಾವೆ ಪ್ರಮುಖವಾಗಿ ಪ್ರಧಾನಿ ಮೋದಿ ಬರುವಂತಹ ಸಂದರ್ಭದಲ್ಲಷ್ಟೇ ಕೆಲ ರಸ್ತೆಗಳಿಗೆ ಪ್ಯಾಚನ್ನ ಅದನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತಹ ಎಲ್ಲ ಏರಿಯಾಗಳಲ್ಲಿ ಜನಸಾಮಾನ್ಯರು ವಾಸ ಮಾಡತಕ್ಕಂತ ಎಲ್ಲ ಏರಿಯಾಗಳಲ್ಲೂ ಕೂಡ ಗುಂಡಿ ಬಿದ್ದಂತಹ ರಸ್ತೆಗಳು ಇರತಕ್ಕಂಥದ್ದು ಶಾಲೆಗೆ ಹೋಗ್ತಕ್ಕಂತ ಮಕ್ಕಳಿರ್ಬೋದು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಯಾಗಿ ವಾಹನ ಸವಾರರಂತೂ ಪ್ರತಿನಿತ್ಯವೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ ಈಗಾಗಲೇ ಹಲವಾರು ಬಾರಿ ಕೆಲ ಜನಸಾಮಾನ್ಯರು ಕೂಡ ಹೇಳಿರ್ತಕ್ಕಂಥದ್ದು ನಾವು ಬೈಕ್ಗಳಲ್ಲಿ ಗುಂಡಿಗಳನ್ನು ಏನು ಗಾಡಿಯನ್ನು ನಾವು ಚಾಲನೆಯನ್ನು ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ನಮಗೆ ಅಪಾಯಗಳಾಗೋದ್ರ ಜೊತೆಗೆ ಸ್ಪೈನಲ್ ಕಾರ್ಡ್ ಹೆಚ್ಚಿನದಾಗಿ ಪೈನ್ ಬರ್ತಾ ಇದೆ ಅಂತ ಒಂದು ತಮ್ಮ ನೋವನ್ನು ಕೂಡ ಹೇಳ್ಕೊಳ್ತಾರೆ ಮೈಸೂರಿನ ಪರಿಸ್ಥಿತಿಯನ್ನು ನಾವು ನೋಡಬಹುದು ಪ್ರಮುಖವಾಗಿ ಇದು ಇಲ್ಲಿ ನಾನು ಸ್ಥಳೀಯ ಜನರನ್ನ ಮಾತನಾಡಲಿಕ್ಕೋಸ್ಕರ ಬಂದಿರತಕ್ಕಂತ ಒಂದು ರಸ್ತೆ ಇದು ಈ ಒಂದು ರಸ್ತೆಯ ಒಂದು ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು ಆದರೆ ಇದಕ್ಕಿಂತಲೂ ಕೂಡ ಬಾಯಿ ತೆರೆದು ಇರತಕ್ಕಂತ ಬಹಳಷ್ಟು ದೊಡ್ಡ ದೊಡ್ಡ ಗುಂಡಿಗಳೇ ಇದ್ದಾವೆ ಹೀಗಾಗಿ ಇಲ್ಲಿ ಏನು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಇವರೆಲ್ಲರೂ ಕೂಡ ಬರೀ ಏನು ಮತಕ್ಕಾಗಿ ಬರತಕ್ಕಂಥವ್ರು ಜೊತೆಗೆ ಅಧಿಕಾರಿಗಳು ಅಲ್ಲ ಒಂದು ಸ್ಥಾನವನ್ನು ಅಲಂಕರಿಸಕ್ಕೆ ಮಾತ್ರ ಹರುಹರು ಅನ್ನೋ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಏರಿಯಾಗಳಲ್ಲೂ ಕೂಡ ಜನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಜೊತೆಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಏನ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆಗ್ಲಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥದ್ದು ಬಿಜೆಪಿಯೇ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಪ್ರಮುಖವಾಗಿ ರಸ್ತೆಯ ಸೌಲಭ್ಯ ಬಹಳ ಮುಖ್ಯವಾಗಿರುತ್ತೆ ಯಾಕೆ ಹೇಳಿದ್ರೆ ಮೈಸೂರು ನಗರ ಅಭಿವೃದ್ಧಿಯನ್ನು ಹೊಂದುತ್ತಾ ಇರತಕ್ಕಂತ ಒಂದು ನಗರ ಇಂಥ ನಗರದಲ್ಲಿ ಈ ತರದ ಒಂದು ದುಸ್ಥಿತಿ ಏನಿದೆ ಇದು ಈಗಾಗಲೇ ಹಲವು ಸಾವು ನೋವುಗಳಿಗೂ ಕೂಡ ಕಾರಣವಾಗಿದೆ ಹೀಗಾಗಿ ಒಂದಷ್ಟು ಏನು ಜನ ಏನಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆದರೆ ಜನ ಎಷ್ಟೇ ಶಾಪಗಳನ್ನು ಹಾಕಿದ್ರು ಕೂಡ ಕೇಳಿಸಿದ್ರು ಕೇಳಿಸದೇ ಇರೋ ರೀತಿಯಲ್ಲಿ ರೀತಿನಲ್ಲಿ ಇಲ್ಲಿಯ ಚುನ ಚುನಾಯಿತ ಪ್ರತಿನಿಧಿಗಳು ನಡೆದುಕೊಳ್ತಾರೆ ಪ್ರಮುಖವಾಗಿ ಮೈಸೂರು ನಗರದಲ್ಲಿ ಮೂವರು ಎಂ ಎಲ್ ಬರ್ತಾರೆ ಜೊತೆಗೆ ಒಬ್ರು ಎಂ ಕೂಡ ಬರ್ತಾರೆ ಎಂ ಅವರು ನಾನು ಮೈಸೂರಿನ ಅಭಿವೃದ್ಧಿಯನ್ನು ಮಾಡಿದೆ ಅಂತ ಹೇಳ್ತಾರೆ ಜನರನ್ನ ಕೇಳ್ತಾ ಹೋಗೋಣ ಸರ್ ಮೊದಲಿಗೆ ಮೈಸೂರಿನ ಪರಿಸ್ಥಿತಿ ಹೇಗಿದೆ ರಸ್ತೆಗಳು ಇಲ್ಲಿ ಮಾತ್ರ ಹೀಗಿದೆಯಾ ಇಡೀ ನಗರ ಇದೆಯಾ ಸರ್ ಇದು ಇಡೀ ನಗರದಲ್ಲೇ ಇದೆ ಕಳೆದ ಬಾರಿ ಏನಾಗಿತ್ತು ಅಂತ ಹೇಳಿದ್ರೆ ನರೇಂದ್ರ ಅವರು ಬಂದಂತ ಆಡಳಿತ ಬಂದಂತ ಸಮಯದಲ್ಲಿ ಇವರು ಕೆಲ್ಸಕ್ಕೆ ಬರ್ದಿರೋರಂಗೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿನ ಇವರು ಮೀಸಲಿಡ್ತಾರೆ ಬರೀ ಎಷ್ಟು ಹೇಳಿ ಒಂದು ಹದಿನಾರು ಗಂಟೆ ಟೈಮ್ ಮಾತ್ರ ಇವ್ರಿಗೆ ಭದ್ರತಾ ಸಿಬ್ಬಂದಿ ವೆಚ್ಚ ಆಮೇಲೆ ಉಪಹಾರ ಸಿಬ್ ವೆಚ್ಚ ಅಂತ ಬರೀ ಏನು ಅಂದರೆ ಒಂದು ಅರ್ಧ ಅರ್ಧ ಗಂಟೆ ಟೈಮು ಇವ್ರು ಯೋಗ ಮಾಡೋದಕ್ಕೆ ಆ ಆಮೇಲೆ ಮತ್ತೆ ಏನಂತ ಹೇಳ್ತಾರೆ ಅಂದರೆ ನಾವು ರಸ್ತೆ ಎಲ್ಲ ಅಭಿವೃದ್ಧಿ ಮಾಡ್ತೀವಿ ರಸ್ತೆನೆಲ್ಲ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಬಂದು ಒಂದು ಹೋದಂಥ ದಾರಿಲಿ ಆ ದಾರಿಗೆ ಮಾತ್ರ ಇವರು ಡಾಂಬರೀಕರಣ ಮಾಡ್ತಾರೆ ಕಳೆದ ಮಿಕ್ಕಿದ್ದ ಒಂದು ಒಂಬತ್ತು ಕೋಟಿ ರೂಪಾಯಿ ದುಡ್ಡು ಎಲ್ಲೋಯ್ತು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟಿರು ಹತ್ತು ಕೋಟಿ ಮೀಸಲಿಟ್ಟಿದ್ದಾಣ ಎಲ್ಲೋಯ್ತು ಸರ್ ಮತ್ತೆ ಇನ್ನೊಂದು ಏನಂದರೆ ಈ ಸರ್ಕಾರ ಸತ್ತಿದೆ ಈಗ ಸರ್ಕಾರ ಇದೆ ಒಂದು ಗ್ರಾಮ ಪಂಚಾಯಿತಿ ಆಡಳಿತ ಮಾಡೋಂಥ ಆಡಳಿತನೂ ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಕೆಲವು ಅವಿವೇಕಿ ಸಂಸದರುಗಳು ಅಂತ ಹೇಳ್ತೀನಿ ಅವಿವೇಕಿ ಜನಪ್ರತಿನಿಧಿಗಳು ಅಂತ ಹೇಳ್ತೀನಿ ಇವ್ರಿಗೆ ಅಭಿವೃದ್ಧಿ ಬಗ್ಗೆ ಯೋಜನೆ ಬಗ್ಗೆ ಯಾವುದೇ ರೀತಿ ಚಿಂತನೆ ಇಲ್ಲ ಇವ್ರೇನು ಅಂದರೆ ಧರ್ಮ ಅನ್ನೋದು ಎತ್ಕೊಂಡು ಏನೇನೋ ಮಾಡಿ ಆ ಧರ್ಮದ ಮೇಲೆ ಓಡಾಡ್ತಾ ಇದ್ದಾರಾ ಈಗ ಜನ ಧರ್ಮದ ಮೇಲೆ ಓಡಾಡ್ತಾ ಇದ್ದಾರಾ ಅಥವಾ ದೇವಸ್ಥಾನದ ಮೇಲೆ ಓಡಾಡ್ತಾ ಇದ್ದಾರಾ ಇವರು ಏನಾಗಿದೆ ಅಂತ ಹೇಳಿದ್ರೆ ಸರ್ ಇವ್ರಿಗೆ ಅಧಿಕಾರದ ಮತ ಏರಿದೆ ಈಗ ಮೇಲ್ ಆಡಳಿತ ಮಾಡೋರೇನೆ ಈಗ ಸೋಮೇನ ಕೂತಿದ್ದಾರೆ ಒಬ್ಬ ಟಿ ಮರ ಅಂಥ ವ್ಯಕ್ತಿಗೆ ಒಂದು ಪ್ರಧಾನಿ ಆಗಲಿ ಅಂದ್ಬಿಟ್ಟು ಪ್ರತಿಯೊಂದು ಮನೆ ಮನೇಲಿ ಅಂಥ ಜನಗಳು ಮತ ಕೊಟ್ಬಿಟ್ಟು ಇದೊಂದು ಸಾಧನೆ ಮಾಡಿ ತೋರಿಸ್ಬೇಕು ನಮ್ಮ ದೇಶಕ್ಕೆ ಅಂದ್ಬಿಟ್ಟು ಅವ್ರಿಗೆ ಓಟ್ ಕೊಟ್ರು ಆದ್ರೆ ಇವತ್ತು ಅವ್ರು ಆಗ್ತಾ ಇರೋಂಥ ಕೋಟಿ ಎಷ್ಟು ಐದು ಕೋಟಿಯಿಂದ ಐದು ಕೋಟಿಯಿಂದ ಆರು ಕೋಟಿ ಹತ್ತು ಹದಿನಾಲ್ಕು ಕೋಟಿ ಹದಿನೈದು ಕೋಟಿ ಬೀಟ್ ಆಗುತ್ತೆ ಇವ್ರಿಗೆಲ್ಲ ಜನಗಳ ಬಗ್ಗೆ ಜನಪರ ಬಗ್ಗೆ ಏನಾರು ಕಾಳಜಿ ಇದೆಯಾ ಏನು ಕಾಳಜಿ ಇಲ್ಲ ಸರ್ ಇವ್ರಿಗೆ ಏನು ಅಂದರೆ ದುಡ್ಡು ಮಾಡಬೇಕು ಈಗ ಕೆಂಪಣ ಆಯೋಗ ವರದಿ ತಗೊಳ್ಳಿ ಅವ್ರು ಏನಂತ ಹೇಳಿದ್ರು ನಲ್ವತ್ತು ಪರ್ಸೆಂಟ್ ಕಮಿಷನ್ನ ಈ ಈ ಈ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತಾ ಇದೆ ಅಂತ ಹೇಳಿದ್ರು ಈಗ ನಲ್ವತ್ತು ಪರ್ಸೆಂಟ್ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಇವ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ನಾವು ಈ ಅಭಿವೃದ್ಧಿ ಮಾಡಿಸ್ಬೇಕು ಅಂದ್ರೆ ಅರವತ್ತು ಪರ್ಸೆಂಟ್ ಕೊಡಬೇಕಾಗತ್ತೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಮತ್ತೆ ಇನ್ನೊಂದೇನು ಅಂದರೆ ಬರೀ ಮಾತು ಮಾತಲ್ಲೇ ಮನೆ ಕಟ್ತಾರೆ ಜನಗಳು ಏನಕ್ಕೆ ಕೇಳ್ತಾ ಇಲ್ಲ ಕೆಲವರು ಅಂತ ಹೇಳಿದ್ರೆ ಕೋವಿಡ್ ಎರಡು ವರ್ಷದಿಂದ ಕೋವಿಡಲ್ಲಿ ಸಾಲ ಸೋಲ ಮಾಡ್ಕೊಂಡಿರೋರು ಬಡ್ಡಿ ಕಟ್ಕೊಂಡು ತೀರ್ಸೋಕ್ಕೆ ನರಳ್ತಾವ್ರೆ ಅವ್ರು ಬೀದಿಗೆ ಬೀದಿಗಿಳಿದ್ರೆ ಇವ್ರಿಗೆ ಯಾವತ್ತಿದ್ರೂ ಕಾದೈತೆ ಸರ್ ಇದನ್ನು ನಾನು ಹೇಳಿಕ್ಕೆ ಬಯಸ್ತೀನಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಕೆಂಪಣ್ಣವ್ರು ವರದಿ ಇದೆಯಲ್ಲ ಅದನ್ನ ಕೂಡಲೇ ಸಿ ಬಿ ಐ ತನಿಖೆಗೆ ತಗೊಬೇಕು ಮತ್ತೆ ಇನ್ನೊಂದೇನು ಅಂತ ಯಾವ ಯಾವ ಕಾಂಟ್ರಾಕ್ಟ್ರು ಬರ್ತಾರೆ ಸರ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂದರೆ ಅಧಿಕಾರಿಗಳಿಗೆ ಐದು ಪರ್ಸೆಂಟ್ ಕೊಡಬೇಕು ಕಾರ್ಪೊರೇಷನಲ್ಲಿ ಪ್ರತಿಯೊಂದು ಎಲ್ಲ ಕೊಟ್ಟೆ ಅವ್ನು ಮನೆಗೆ ಎಲ್ಲಿ ತಗೊಯ್ತಾನೆ ಸರ್ ಅವ್ನು ಸಾಲ ಸೋಲ ತಗೊಬಂದು ಮಾಡ್ಕೊಂಬಂದ್ಬಿಟ್ಟು ಅವ್ನು ರಸ್ತೆ ವಿದೀಕರಣ ಮಾಡಿರ್ತಾನೆ ಈಗ ಇರದನೆಲ್ಲ ಈ ಜನಪ್ರತಿನಿಧಿಗಳೇ ತಿನ್ಕಂದರೆ ಎಲ್ಲೋಗುತ್ತೆ ಅದನ್ನು ಕೂಡ ಇವಾಗೇನು ಅದನ್ನು ಒಂಥರ ಶೋ ಮಾಡಿ ತೋರಿಸ್ಬಿಟ್ರು ಏನು ಪ್ರಧಾನಮಂತ್ರಿ ಅವರು ಆಫೀಸಿಂದ ಕೆಂಪಣ್ಣವ್ರಿಗೆ ವರದಿ ಕೊಡೋಕ್ಕೆ ಒಂದು ಇದು ಬಂದಿದೆ ಅಂತ ಹೇಳಿ ಈಗ ರಸ್ತೆ ಅಭಿವೃದ್ಧಿ ಕಾರಣಗಳಲ್ಲಿ ಈಗ ನಾನು ಹೇಳೋದೇನಂತ ಹೇಳಿದ್ರೆ ಈಗ ಇವ್ರು ಏನಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಬಂದಾಗ ನಾವು ಎಲ್ಲ ರಸ್ತೆಗಳು ಮಾಡ್ತೀವಿ ಅಂತೇಳಿದ್ರು ಬಂದು ಹೋದ್ಮೇಲೆ ಮಾನ್ಯ ಸೋಮಶೇಖರ್ ಅವರು ಉಸ್ತುವಾರಿ ಸಚಿವರುಗಳು ಹೇಳಿದ್ರು ಜನಪ್ರತಿನಿಧಿಗಳು ಹೇಳಿದ್ರು ಮತ್ತು ಇನ್ನೊಬ್ಬ ಅವಿವೇಕಿ ಸಂಸದ ಅಂತ ಹೇಳ್ತೀನಿ ಅವನಿಗೆ ಎಲ್ಲಿದೆಯೋ ಬುಡ ಎಲ್ಲಿದೆಯೋ ಏನು ಗೊತ್ತೇ ಇಲ್ಲ ಅವನು ಮಾನಸಿಕವಾಗಿ ಸಂಪೂರ್ಣವಾಗಿ ಅಸ್ವಸ್ಥ ಆಗಿದ್ದಾನೆ ಅವರೆಲ್ಲ ಕೂತ್ಕೊಂಡು ಏನಂದ್ರು ಇಲ್ಲ ನರೇಂದ್ರ ಮೋದಿಯವರು ಬರ್ಬೇಕಾದ್ರೆ ಸಮಯದ ಅವಕಾಶ ಕೊರತೆ ಇತ್ತು ಈ ಅವಕಾಶ ಕೊರತೆ ಇರೋದ್ರಿಂದ ಏನು ಮಾಡಿದ್ವಿ ನಾವು ಇನ್ನು ಏನಿದ್ರು ಈ ರಸ್ತೆಗಳನ್ನ ಅಗಲೀಕರಣ ಮತ್ತು ಅಭಿವೃದ್ಧಿನ ಡಾಂಬರೀಕರಣನ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಮುಂದುವರಿಸಿದ್ರಾ ನೀವು ಇಲ್ಲಿ ಜನ ಎಲ್ಲ ಮೊಪೆಡಲ್ಲಿ ಬಿದ್ದಿ 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 ಹಾಸ್ಪಿಟ್ಲ್ಗೋಗಿ ಖರ್ಚು ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ ಯಾಕೆಂದ್ರೆ ಅವರು ಅವ್ರು ಚಿಂತನೆಯಲ್ಲೇ ಇದ್ದಾರೆ ಅವರು